ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಇಲ್ಲಿ ಅಶೋಕ್, ಒಂದೊಂದು ಪ್ರಶ್ನೆ ಇತ್ತು ನೋಡಿ. ಒಂದು ಕಡೆ ಪಿ ಎಂ ಎಲ್ ಎ ಆ್ಯಕ್ಟ್ನ ಕ್ಲಿಯರ್ ವೈಲೇಷನ್ ಇದು, ನನಗೆ ನಾಲೆಡ್ಜ್ ಎಲ್ಲ ಹೇಳ್ಬಿಡ್ತೀನಿ. ಟ್ಯಾಕ್ಸ್ ಕಟ್ಟಿಲ್ಲ ಅಂದರೆ ಐ ಟಿ ಬರುತ್ತೆ. ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದರೆ ಇ ಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟೊರೇಟ್ ಅವರಲ್ಲಿ ಪ್ಲೇ ಮಾಡ್ತಾರೆ. ಹಣದ ಮೂಲ ಅವ್ಯವಹಾರ ಏನೋ ಸಂಶಯ ಇದೆ ನನಗೆ ಅಂತ ಬಂದರೆ ಸಿ ಬಿ ಐ ಕೊಟ್ಬಿಡ್ತಾರೆ, ಕರೆಕ್ಟ್ ತನಿಖೆ ಮಾಡ್ಕೊಡ್ರಪ್ಪ ಅಂತ. ಇಲ್ಲಿ ಈ ಒಂದು ಬಾಂಡು ಒಬ್ಬ ಎಕ್ಸ್ ವೈ ಝಡ್ ಕೊಂಡ್ಕೊಳ್ತಾನೆ, ಎ ಬಿ ಸಿ ಡಿ ಯಾರೋ ಯಾವುದೋ ಪಾರ್ಟಿ ಕೊಟ್ಕೊಳ್ತಾನೆ. ಯಾರು ಕೊಂಡ್ಕೊಂಡ, ಯಾರು ಕೊಟ್ಕೊಂಡ, ಯಾರಿಗೂ ಗೊತ್ತಿಲ್ಲ ಈ ಚೈನ್ ಲಿಂಕಲ್ಲಿ. ಗೊತ್ತಿರೋದು ಯಾರಿಗೆ, ಕೊಂಡ್ಕೊಂಡವ್ನು ಮಾತ್ರ ಹೆಸರು ಗೊತ್ತಿರೋದು ಯಾರಿಗೆ, ಇವ್ರಿಗೆ ಗೊತ್ತು ಬ್ಯಾಂಕ್ನವ್ರಿಗೆ. ಅವ್ರು ಹೇಳಕ್ಕೆ ರೆಡಿ ಇಲ್ಲ. ವಿಷಯ ಸಿಂಪಲ್ಲು, ಇವನು ಕೊಂಡ್ಕೊಂಡಿದ್ದಾನೆ ಅಂದರೆ ಇವನಲ್ಲಿ ಎಂಟ್ರಿ ಆಗಿರುತ್ತೆ ಡೇಟಾ 100%. ಫಸ್ಟು ಎಸ್ ಎಸ್ ಕೊಂಡ್ಕೊಂಡವ್ನು ಇವನು, ಹೌದು. ಲಾಸ್ಟಲ್ಲಿ ಎನ್ಕ್ಯಾಶ್ ಮಾಡ್ಕೊಂಡವ್ನು ಅವನು. ಎಸ್, 50 ಜನ ಕೈ ಬದಲಾಗಿರಲಿ, ನಮ್ಮಿಷ್ಟು ಜನ ಪ್ಯಾನಲಿಸ್ಟ್ಗಳು ತೊಗೊಂಡು ಯಾರಿಗೋ ಒಬ್ಬರು ಕೊಟ್ಟಾಗ ಕೈ ಬದಲು ಎಷ್ಟು ಬೇಕಾದ್ರೂ ಆಗ್ಬಿಡಲಿ, ನಮಗೇನು ಅವಶ್ಯಕತೆ ಇಲ್ಲ ಅದು. ಎನ್ಕ್ಯಾಶ್ ಮಾಡ್ಕೊಂಡವ್ನು ಯಾರು? ಎನ್ಕ್ಯಾಶ್ ಮಾಡ್ಕೊಂಡ ಮೇಲೆ ಅವನ ಹೆಸರೇನು? ಫಿನಿಶ್. ಸರ್ಕಾರದ ಡೇಟಾ ಇದೆ ಜೊತೆಗೆ ಸರ್ಕಾರಿ ಬ್ಯಾಂಕ್. ಅದಕ್ಕೆ ಪೂರಕವಾಗಿ ಇಲ್ಲಿ ಬೇಕು ಕ್ವಿಡ್ ಪ್ರೋ ಕೋನಾ, ಕಿಕ್ ಬ್ಯಾಕಾ? ಆ ಕಂಪನಿಯವನು ಆ ವ್ಯಕ್ತಿಯವನು ಇಷ್ಟು ಹಣ ಕೊಟ್ಟಾಗ ಅವನಿಗೆ ಆಗಿರುವ ಲಾಭದಾಯಕ ಕಾರ್ಯಕ್ರಮಗಳು ಯಾವುದು ಸರ್ಕಾರದ ವತಿಯಿಂದ? ಇಷ್ಟು ಚೆಕ್ ಮಾಡೋಕ್ಕೆ ಯಾವ ದೊಡ್ಡ ಸೈನ್ಸ್ ಬೇಕಾಗಿದೆ, ರಾಕೆಟ್ ಸೈನ್ಸ್ ಬೇಕಾಗಿದೆ? ನಾನು 4 ಎಕ್ಸಾಂಪಲ್ ಕೊಟ್ಟನಲ್ಲ. ಓಕೆ, ಇವಾಗ ಬಿ ಜೆ ಪಿಗೆ ಏನು ಭಯ ಅಂದರೆ ಈ ಡೇಟಾ ರಿಲೀಸ್ ಆದರೆ ಯಾರ್ಯಾರು ಫಂಡ್ ಕೊಟ್ಟಿದ್ದಾರೆ ಯಾವ್ಯಾವ ವರ್ಷದಲ್ಲಿ ಅಂತ. ನೀವು ಸಿಂಪಲ್ ಆಗಿ ಗೂಗಲ್ಗೆ ಹೋಗ್ಬಿಟ್ಟು ಆ ಕಂಪ್ನಿ ಹೆಸರು ಹಾಕ್ರಿ, ಅವ್ರು ಕೊಟ್ಟಿರೋ ಎಲ್ಲ ಕಾಂಟ್ರಾಕ್ಟು ಬಂದ್ಬಿಡುತ್ತೆ. ಇವರು ಇನ್ ಬರೀ ಭಾರತ ದೇಶದಲ್ಲಲ್ಲ, ಹೊರಗಡೆ ದೇಶದಲ್ಲೂ ಹಾಳು ಮಾಡ್ತಿದ್ದಾರೆ. ಮಂಗೋಲಿಯಾಗೆ $1 billion ಲೈನ್ ಆಫ್ ಕ್ರೆಡಿಟ್ ಅಂತ ಕೊಟ್ಟಿದ್ದಾರೆ. ಈ ಲೈನ್ ಆಫ್ ಕ್ರೆಡಿಟ್ ಏನು ಅಂದ್ರೆ, ನೀವು ಯಾವುದೋ ಕಂಪ್ನಿಗೆ ಸಾಲ ಕೊಡ್ತೀರಾ, ಆ ಕಂಪ್ನಿಲಿ ಯಾವುದೇ ಕಾಂಟ್ರಾಕ್ಟ್ ಆದರೂ ಅದಕ್ಕೆ ಇಂಡಿಯಾದವ್ರನ್ನೇ ಕಾಂಟ್ರಾಕ್ಟ್ ಕೊಡಬೇಕು ಅಂತ ರೂಲ್ಸ್ ಇದೆ. ಆ ರೂಲ್ ಏನು ಮಾಡಿದ್ದಾರೆ, ಈ ಹೈದರಾಬಾದ್ ಒಂದು ಮೇಗಾ ಇಂಜಿನಿಯರಿಂಗ್ ಕಂಪ್ನಿಗೆ $694 million ಕಾಂಟ್ರಾಕ್ಟ್ ಕೊಡಿಸಿದ್ದಾರೆ ಮಂಗೋಲಿಯಾದಲ್ಲಿ. ಅಲ್ಲಿ ಯಾವುದೋ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ಗೆ ಇವ್ರಿಗೆ ಕಾಂಟ್ರಾಕ್ಟ್ ಕೊಡಿಸಿದ್ದಾರೆ. ಇವರು ಎಲೆಕ್ಟ್ರಲ್ ಬಾಂಡ್ಸ್ಗೆ ದುಡ್ಡು ಹಾಕಿದ್ದಾರೆ. ಓಕೆ, ಸೊ ಭಾರತ ದೇಶದಲ್ಲಿ ಅಲ್ಲದೆ ಕೂಡ ಇವರು ಬೇರೆ ದೇಶದಲ್ಲೂ ಈ ಕಿಕ್ ಬ್ಯಾಕ್ಸ್ ತಗೊಂಡು ಪ್ರಾಜೆಕ್ಟ್ಗಳು ಕೊಡಿಸಿ ಇದು ಮಾಡಿದ್ದಾರೆ. ಆ ಲಿಸ್ಟ್ ಬಂದ ತಕ್ಷಣ ಇಡೀ ದೇಶ ಯಾರ್ಯಾರಿಗೆ ದುಡ್ಡು ಬತಕೊಂಡಿದ್ದಾರೆ ಬಿ ಜೆ ಪಿಯವರು, ಅವ್ರಿಗೆ ಎಂತೆಂಥ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಅಂತ ಮಾತಾಡೋಕ್ಕೆ ಶುರು ಆಗಿಬಿಟ್ರೆ ಇವ್ರು ಎಲೆಕ್ಷನ್ ಸೋತೋಗ್ಬಿಡ್ತಾರೆ. ಬಿ ಜೆ ಪಿ ಇಸ್ ದ ಬಿಗ್ಗೆಸ್ಟ್ ಕರಪ್ಟ್ ಪಾರ್ಟಿ ಇನ್ ದ ಹಿಸ್ಟ್ರಿ ಆಫ್ ಇಂಡಿಯಾ ಅಂತ ಪ್ರೂವ್ ಆಗ್ಬಿಡುತ್ತೆ. ಅದು ಬಿ ಜೆ ಪಿಗೆ ಭಯ. ಆದ್ರಿಂದ ಇವರು ಎಸ್ ಬಿ ಐನ ಕಂಟ್ರೋಲ್ ಮಾಡ್ತಿದ್ದಾರೆ. ಯಾವ್ಯಾವ ಇಂಡಿಪೆಂಡೆಂಟ್ ಏಜೆನ್ಸಿ ಇದೆಯೋ ಇವತ್ತು ಎಸ್ ಬಿ ಐಗೆ. ಈಗ ಇಷ್ಟೆಲ್ಲ ನಾವು ವಿಶ್ಲೇಷಣೆ ಮಾಡ್ತಾ ಇದೀವಲ್ವಾ, ನಿಜಕ್ಕೂ ಅವ್ರಿಗೆ ಟೆಕ್ನಿಕಲಿ ಸಮಸ್ಯೆನೇ ಇಲ್ಲ ಅಂತ ನೀವು ಹೇಳ್ತಿರೋದು? 100% ಇಲ್ಲ. ಏನಕ್ಕೆ ಡೇಟಾ ತೆಗಿಬೇಕು ಅವರು? ಚಾನ್ಸ್ ಇಲ್ಲ, ಸಮಸ್ಯೆನೇ ಇಲ್ಲ. ಹೇಳಿದಲ್ಲ, 3,000 crore ಇನ್ಫ್ರಾಸ್ಟ್ರಕ್ಚರ್ ಖರ್ಚು ಮಾಡಿದ್ದಾರೆ ಅವರು, ಹೆಂಗಿರ್ಬೇಕು ಸಮಸ್ಯೆ? ಅಷ್ಟು ಇವಾಗ ನೀವು 10,000 ಮೇಲೆ ಡೆಪಾಸಿಟ್ ಮಾಡ್ರೆ ಪ್ಯಾನ್ ಕಾರ್ಡ್ ಕೊಡಿ ಅಂತಾರೆ. ಲೋಕಲ್ ಬ್ಯಾಂಕ್ ಅಲ್ಲಿ ಕ್ಯಾಶ್ ಡೆಪಾಸಿಟ್ ಮಾಡ್ರೆ ಪ್ಯಾನ್ ಕಾರ್ಡ್ ಕೊಡಿ, ದುಡ್ಡು ಎಲ್ಲಿಂದ ಬರುತ್ತೆ? ಲಿಂಕ್ ಆಗಿಲ್ಲ ಅಂದ್ರೆ ಫೈನ್ ಕಟ್ಟಿ. ಫೈನ್ ಕಟ್ಟಿ ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಆಧಾರ್ ಪ್ಯಾನ್ ಕಾರ್ಡ್ ಲಿಂಕ್ ಆಗಿರ್ಬೇಕು. ಅದು ಆಯ್ತಲ್ಲ, ದೊಡ್ಡ ಮಾಡಿ ದೋಸೆ ಆಯ್ತಲ್ಲ. ಐ ಟಿ ರಿಟರ್ನ್ಸ್ ಆಗಿರ್ಬೇಕು. ಐ ಟಿ ರಿಟರ್ನ್ಸ್ ಅಲ್ಲಿ ನಿಮಗೆ 15 lakh ಮೇಲೆ ಒಂದು ರೂಪಾಯಿ ಜಾಸ್ತಿ ನಿಮ್ ದುಡ್ಡು ಬಂದಿರಲಿ, ಐ ಟಿ ಇಂದ ನೋಟಿಸ್ ಬರುತ್ತೆ ಏನಿ ದುಡ್ಡು ಅಂತ. ಅಷ್ಟು ಲಿಂಕ್ ಇದೆ. ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಬಂದಿರೋ ದುಡ್ಡು ಇನ್ಕಮ್ ಟ್ಯಾಕ್ಸ್ ಹೋಗುತ್ತೆ. ಅಷ್ಟು ಲಿಂಕ್ ಸಿಸ್ಟಮ್ ಇಡೀ ದೇಶದಲ್ಲೇ ಡೆವಲಪ್ ಆಗಿರೋದು. 30,000 crore ವ್ಯವಹಾರದಲ್ಲಿ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಾವೆಲ್ಲ ಮುಟ್ಟಾಳ್ರು ಅನ್ಕೊಂಡಿದ್ದೀರಾ? ಭಾರತದ ಜನಗಳನ್ನ ಮುಟ್ಟಾಳ್ರು ಅನ್ಕೊಂಡಿರ್ಬೇಕು ಎಸ್ ಬಿ ಐ ಅವರು. ಇದು 100% ಬಿ ಜೆ ಪಿ ಭ್ರಷ್ಟಾಚಾರನ ಮುಚ್ಚಾಕೋದಕ್ಕೆ ಬಿ ಜೆ ಪಿ ಅವರು ಎಸ್ ಬಿ ಐ ಮೇಲೆ ತರ್ತಿರೋ ಒತ್ತಡ. ಇವರು ಆ ಒತ್ತಡಕ್ಕೆ ಈಲ್ಡ್ ಆಗಿ ಡೇಟಾ ಕೊಡೋಕ್ಕಾಗಲ್ಲ ಅಂತ ಸುಪ್ರೀಂ ಕೋರ್ಟ್ ಬಂದು ಹೇಳ್ತಾರೆ. ಇದನ್ನು ಜಸ್ಟಿಸ್ ದೀಪಕ್ ಅಂತ ಫಾರ್ಮರ್ ಸುಪ್ರೀಂ ಕೋರ್ಟ್ ಜಡ್ಜ್ ಒಂದು ಇಂಟರ್ವ್ಯೂದಲ್ಲಿ ಹೇಳಿದ್ದಾರೆ, ಇದು ನಗೆ ಪಾಟ್ಲೆ. ಇದು ಎಸ್ ಬಿ ಐ ಬಂದ್ಬಿಟ್ಟು ಅಂತ ಡೇಟಾ ಇಲ್ಲ ಅಂತ ಹೇಳದೆ ನಗೆ ಪಾಟ್ಲೆ. ಅಷ್ಟು ಡೆವಲಪ್ಡ್ ಸಿಸ್ಟಮ್, ಐ ಟಿ ಇನ್ನು ಡಿಜಿಟಲ್ ಇಂಡಿಯಾ ಅಂತ ಮಾಡಿದ್ವಿ, ಐ ಟಿ ಪವರ್ ಹೌಸ್ ಇಂಡಿಯಾ, ಅಂಥದ್ರಲ್ಲಿ ನಮ್ಮ ಹತ್ರ ಡೇಟಾ ಇಲ್ಲ ಅಂತ ಹೇಳದೆ ಒಂದು ನಗೆ ಪಾಟ್ಲೆ. ಇದು 100% ಬಿ ಜೆ ಪಿ ಭ್ರಷ್ಟಾಚಾರ ಮುಚ್ಚಿಡೋದಕ್ಕೆ ಅವ್ರು ಟೈಮ್ ಕೇಳಿದ್ರು ಕೂಡ ಜಸ್ಟ್ ಎಲೆಕ್ಷನ್ ಆಗ್ಬಿಡ್ಲಿ, ಈ ಎಲೆಕ್ಷನ್ ಉಳಿಸ್ಕೊಬೋಣ, ಇನ್ನು 5 ಆದ್ಮೇಲೆ ಅದೆಲ್ಲ ಮ್ಯಾಟರ್ಸ್ ಹತ್ತೋಗುತ್ತೆ, ಏನು ಮ್ಯಾಟರ್ ಆಗಲ್ಲ. ಅದೇ ರೀತಿಗೆ ಜೂನ್ ತನಕ ಕೇಳಿದ್ದಾರೆ. ನಿಮ್ ಆಯ್ತಪ್ಪ, ಒಂದು ಪಕ್ಷ ಅನ್ಕೊಳ್ಳೋಣ, ಓಕೆ, ಅವ್ರಿಗೆ ಕಷ್ಟ ಇದೆ ಅಂತ. ಇಡೀ ಇಂಡಿಯಾದಲ್ಲಿ ಎಷ್ಟು ಮ್ಯಾನ್ ಫೋರ್ಸ್ ಇದೆ ಎಸ್ ಬಿ ಐಗೆ? ಒಂದು 500,000 ಜನ ಇದಾರೆ. ಆಕೆ 500,000 ಜನನ ತೆಗೀರಿ ಡೇಟಾನ, ಎಷ್ಟು ದಿನ, ಒಂದು ವಾರ, 15 ದಿನ? ದೇಶದ ಭವಿಷ್ಯದ ಚಿಂತೆ ಇದ್ರೆ ಯಾರೇ ಆಗಿದ್ರು ಕೂಡ ಕೆಲಸ ಮಾಡಿಸಿ ಡೇಟಾ ತೆಗೆದು ಸಬ್ಮಿಟ್ ಮಾಡಿರೋರು. ರಾಘವೇಂದ್ರ, ನಂದೊಂದು ಪ್ರಶ್ನೆ ಇದೆ. ಇಲ್ಲಿ ಎಸ್ ಬಿ ಐ ಆಗಲಿ, ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಆಗಲಿ, ಒಂಥರ ಪ್ರೌಡ್ ಇವೆಲ್ಲ ನಮ್ಮ ದೇಶಕ್ಕೆ, ಒಂದು ಹೆಮ್ಮೆ. ಒಂದು ಬ್ಯಾಂಕಿಂಗ್ ಸಿಸ್ಟಮ್ಮು, ಅವುಗಳ ವ್ಯವಹಾರ,
ಸಾವಿರಾರು ಜನಕ್ಕೆ ಲೋನ್ ಕೊಟ್ಟಿದ್ದಾರೆ, ಸಾವಿರಾರು ಜನನ ಬದುಕಿಸಿದ್ದಾರೆ, ಬೆಳೆದಿದ್ದಾರೆ, ಋಣದಲ್ಲೂ ಇದ್ದಾರೆ, ಎಲ್ಲವೂ ಇರುತ್ತೆ, ಬಡ್ಡಿ ಕಟ್ಟೋದು ಬೇರೆ. ಆ ಕಾಲಕ್ಕೆ ಆಪತ್ತಿಗಾದವನೇ ನೆಂಟ ಅಂತ. ಹೀಗಿದ್ದಾಗ ಬ್ಯಾಂಕಿಂಗ್ ಸೆಕ್ಟರು ತನ್ನ ನಂಬಿಕೆಯನ್ನು ಪುನರುಜ್ಜೀವನಗೊಳಿಸ್ಕೊಳ್ಬೇಕು. ಜನತೆ ಏನು ಬ್ಯಾಂಕ್ ಅಂದರೆ ಏನು ರಾಘವೇಂದ್ರ, ಅಲ್ಟಿಮೇಟ್ಲಿ ಜನ, ಜನ ಇಟ್ಟಿರೋ ದುಡ್ಡು ಮತ್ತೆ ಯಾರು ದುಡ್ಡು, ಜನ ಇಟ್ಟಿರೋ ದುಡ್ಡೇ ಅಲ್ವೇ. ಒಂದು ವಿಶ್ವಾಸ ಅಲ್ವ, ಒಂದು ಬ್ಯಾಂಕ್ ಅಂದರೆ ಒಂದು ವಿಶ್ವಾಸ. ಅದು ಮನೆಯಲ್ಲಿ ಇದ್ರೆ ಕಳ್ಳ ಕಾಕ ಬಂದ್ಬಿಡ್ತಾನೆ ಅಲ್ಲ, ಇವತ್ತು ಇಡಂಗೂ ಇಲ್ವಲ್ಲ ಅಲ್ವಾ, ಲಕ್ಷದ ಮೇಲೆ ಯಾರು ಇಡಂಗಿಲ್ಲ, ಎಂತ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದ್ರೂ ಇಡಂಗಿಲ್ಲ, ನಾನು ಬ್ಯಾಂಕ್ ಅಲ್ಲಿ ಇರ್ತೀನಿ, ನಾನು ಸೇಫು, ನಂಬಿಕೆ, ವಿಶ್ವಾಸ. ಅದು ಒಂದು ಲೋನು ಮನೆ ಕಟ್ಟಬೇಕು ಅಂದರೆ ನಂಗೆ ಬ್ಯಾಂಕ್ ಇದೆ ಬಿಡಪ್ಪ, ಕಾರ್ ತೊಗೋತೀನಿ, ಯಾವ ವಿಶ್ವಾಸದ ಮೇಲೆ ಹೇಳ್ತೀನಿ ಹೇಳಿ ಕಾರ್ ತೊಗೋತೀನಿ ಅಂತ ಬ್ಯಾಂಕ್ ನಂಗೆ ಲೋನ್ ಕೊಡ್ತಾನೆ ಅಂತ. ಹೀಗಿದ್ದಾಗ ತನ್ನ ಮೇಲಿನ ಜನ ಇಟ್ಟ ವಿಶ್ವಾಸಕ್ಕಿಂತ ಮಿಗಿಲಾಗಿ ಒಂದು ಪಕ್ಷನ ಸೇಫ್ ಗಾರ್ಡ್ ಮಾಡುವಂಥ ಅನಿವಾರ್ಯತೆ ಒಂದು ಬ್ಯಾಂಕಿಂಗ್ ಸಿಸ್ಟಮ್ ಇದೆಯಾ? ಇದೆ. ಈಗ 48 ಕೋಟಿ ವಿಶ್ವಾಸ ಇಟ್ಟಿರುವಂತಹ ಬ್ಯಾಂಕ್ SBI, ಇಟ್ಸ್ ಹ್ಯೂಜ್. 48 ಕೋಟಿ ಕಸ್ಟಮರ್ಸ್ ಇದ್ದಾರೆ, ಅಷ್ಟು ಕಸ್ಟಮರ್ಸ್ ಒಂದು ವಿಶ್ವಾಸ ಇಟ್ಟಿದ್ದಾರೆ ಅಂತ ಅಂದ್ರೆ ಅಷ್ಟು ಪವರ್ ಹೌಸ್ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದರಲ್ಲಿ ವಿಪರ್ಯಾಸ ಏನು ಅಂತಂದ್ರೆ, ಈಗ ಇರುವಂತಹ SBI ಚೇರ್ಮನ್ ಈಸ್ ದ ಕೀ ಪರ್ಸನ್ ಟು ಆನ್ಸರ್ ಸುಪ್ರೀಂ ಕೋರ್ಟ್. ಇವತ್ತೇನು ಸುಪ್ರೀಂ ಕೋರ್ಟ್ಗೆ ಡೇಟಾ ಕೊಟ್ಟಿದ್ದಾರೆ ಅದ್ರಲ್ಲಿ ಅವರೇ ಪ್ರಮುಖರು. ಆ ಚೇರ್ಮನ್ ಅವರು 8 ತಿಂಗಳ ಹಿಂದೆನೆ ಅವ್ರದ್ದು ರಿಟೈರ್ಮೆಂಟ್ ಆಗಿದೆ. ಇದು ಎಕ್ಸ್ಟೆನ್ಷನ್ ಅಲ್ಲಿ ಕುಂಡಿಸಿರುವಂತಹ ಪೋಸ್ಟ್ ಅಂದ್ರೆ ಅರ್ಥ ಮಾಡ್ಕೋಬೇಕು ಅವ್ರನ್ನ ಯಾಕೆ ಎಕ್ಸ್ಟೆನ್ಷನ್ ಅಲ್ಲಿ ಕುಂಡಿಸಿದ್ದಾರೆ. ಇಂತಹ ಡೇಟಾಗಳನ್ನ ಕೊಡೋದಕ್ಕೆ ಸೂಕ್ತವಾದ ವ್ಯಕ್ತಿ ತೆಗೆದಾಕ್ಬೋದು. 35,000 ಕೋಟಿನ ಫೇಕ್ ಲೋನ್ ಕೊಟ್ಟಿದ್ದಾರೆ ಅಂತ ಇವ್ರ ಮೇಲೆ ಅಲಿಗೇಷನ್ ಇದೆ. ಅಂಥವ್ರನ್ನ ತೆಗೆದಾಕದೆ ಅಂಥವ್ನ ಹತ್ರ ನಾವ್ ಏನ್ ಎಕ್ಸ್ಪೆಕ್ಟ್ ಮಾಡೋಣ? ಅಂತಹ ಚೇರ್ಮನ್ ಹತ್ರ ನಾವೇನು ಎಕ್ಸ್ಪೆಕ್ಟ್ ಮಾಡೋದು? ಈ ರೀತಿ ಅಸಂಬದ್ಧ ಆನ್ಸರ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಆದರೆ ಸುಪ್ರೀಂ ಕೋರ್ಟು ನಿಜವಾಗ್ಲೂ ಈ ಒಂದು ಪರಿಶೀಲನೆ ಮಾಡಿ ಚಾಟಿ ಬೀಸಬೇಕು, ಇಲ್ಲ ಚೇರ್ಮನ್ ಅನ್ನು ಅಷ್ಟು ಈಸಿ ಇಲ್ಲ ಟರ್ಮಿನೇಟ್ ಮಾಡೋದು ಅಥವಾ ರಿಮೂವ್ ಮಾಡೋದು ಈಸಿ ಇಲ್ಲ, ಬಟ್ ಅಟ್ ಎನಿ ಕಾಸ್ಟ್ ಪ್ರೂವ್ ಆದ್ರೆ ಏನೋ ಒಂದು ಮಾಡಬೇಕಾಗುತ್ತೆ. ಪ್ರೂವ್ ಅಲ್ಲ ಸರ್, ಇಟ್ ಈಸ್ ಪ್ರೂವನ್. ಯಾಕೆ ಅಂತಂದ್ರೆ ಇವತ್ತು ನೋಡಿ, ಡೇಟಾ ಇದೆ. ಮೊದಲು ನಾವು ಮ್ಯಾನ್ಯುವಲ್ಸ್ ಅಲ್ಲಿದ್ದೋ ಅಂದ್ರೆ ಲೆಡ್ಜರ್ ಬುಕ್ ಅಲ್ಲಿದ್ದೋ, ಆಟೋಮೇಶನ್ ಬಂದೋ, ಇವತ್ತು ಕೋರ್ ಬ್ಯಾಂಕಿಂಗ್ ಅಲ್ಲಿ ಇದೀವಿ. ಕೋರ್ ಬ್ಯಾಂಕಿಂಗ್ ಅಂದ್ರೆ ವ್ಯಾಲ್ಯೂಸ್ ಗೊತ್ತಿಲ್ವಾ ಬ್ಯಾಂಕಿಂಗ್ ಸೆಕ್ಟರ್ಸ್ಗೆ? ಕೋರ್ ಬ್ಯಾಂಕಿಂಗ್ ಅಂದ್ರೆ ಇವತ್ತೆಲ್ಲ ಬಿಡಿ, ಓಲಿ SBI ಬಿಡಿ, ದೊಡ್ಡ ದೊಡ್ಡ MNC ಕಂಪ್ನಿಗಳು ಇದನ್ನ ಈ ಡೇಟಾನ ಕೇಳ್ಬಿಟ್ರೆ ಏನಂತ ನಗ್ತಾರೆ. ಏನಪ್ಪ ಇಂತಹ ಚೀಪ್ ಸಿಸ್ಟಮ್ಗಳನ್ನ ನಾವು ಇನ್ನೂ ಇಂಡಿಯಾದಲ್ಲಿ ಇಟ್ಕೊಂಡಿದೀವ ಅಂತೀವಿ. ಅಂದ್ರೆ ನಾವು ಕಾಂಪಿಟೇಷನ್ ಏನ್ ಕಾಂಪಿಟೇಷನ್ ಕ್ರಿಯೇಟ್ ಮಾಡ್ತೀವಿ, ನಮ್ಮ ಜನಗಳಿಗೆ ಏನಂತ ಹೇಳ್ಕೊಡ್ತೀವಿ, ನಮ್ಮ ಬ್ಯಾಂಕಿಗೆ ಬನ್ನಿ ಅಂತ ಯಾಕೆ ಹೇಳ್ತೀವಿ? ಇವತ್ತು ಬೇರೆಯವರೆಲ್ಲ ಡೌಟ್ ಪಡ್ತಾರೆ, ಇವತ್ತು ಇಲ್ಲ ಬಿಡಪ್ಪ ನಾವು ICICI ಸಂಪೂರ್ಣವಾಗಿ ಇವತ್ತು SBI ಅವರು ಮಾಡಿರೋದು ಮಾಕರಿ ಸಿಸ್ಟಮ್ ಅಲ್ಲ, ಇವತ್ತು ಅವರ ವಿಶ್ವಾಸವನ್ನ ಬೀದಿಲಿ ಇಟ್ಕೊಂಡಿದ್ದಾರೆ. ನನ್ನ ಬ್ಯಾಂಕಿಗೆ ಬರಬೇಡಿ, ನನ್ನ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಸರಿ ಇಲ್ಲ, ನೀವು ನನ್ನ ಹತ್ರ ಏನೇ ಡೇಟಾ ಕೇಳಿದ್ರು ನನ್ನ ಇನ್ಸಿಡೆಂಟ್ ಕೊಡಕ್ಕಾಗಲ್ಲ. ಈ ಮಾತನ್ನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಅಲ್ಲ ಬರೀ ಎಲೆಕ್ಟ್ರಾಲ್ ಬಾಂಡ್ ಹೇಳಿದ್ದು ನಾವು ಎಲ್ಲದಕ್ಕೂ ಅಪ್ಲೈ ಮಾಡಬಹುದು. ಹೌದು, ಮಾಡೋಣ. ಸಿಸ್ಟಮ್ ಇಸ್ ಅ ಸಿಸ್ಟಮ್ ಅಲ್ವಾ ಸರ್? ಸಿಸ್ಟಮ್ ಇಸ್ ಅ ಸಿಸ್ಟಮ್. ನಾವು ಒಂದು ಒಂದು ಡೇಟಾವನ್ನು ಕೇಳ್ತಾ ಇದ್ದೀವಿ, ಆ ಡೇಟಾ ಏನು ಇಲ್ಲಿಗಲ್ ಡೇಟಾವೇನು ಕೇಳ್ತಾ ಇಲ್ಲ, ಅಥವಾ ಯಾವುದೋ ಕರಪ್ಷನ್ ಮಾಡಿರೋದು ಇದಿಲ್ಲ. ನಿನ್ನ ಬ್ಯಾಂಕಿಂಗ್ ಸೆಕ್ಟರಿಗೆ ಬಂದಿದ್ದಾರೆ, ದುಡ್ಡು ಕೊಟ್ಟಿದ್ದಾರೆ, ನೀವು ಒಂದು ಬಾಂಡ್ ಪ್ರಿಂಟ್ ಮಾಡ್ಕೊಟ್ಟಿದ್ದೀರಿ, ಆ ಬಾಂಡ್ ಎಲ್ಲಿ ಏನ್ ಕ್ಯಾಶ್ ಆಗಿದೆ ಅನ್ನೋದು ಬೇಕಿದೆ. ಎರಡನೇ ಪಾಯಿಂಟ್ ಕೊಂಡ್ಕೊಂಡಿದ್ದಾನೆ, ಎರಡು ಪಾಯಿಂಟ್ ಸಿಗೋ ಕೊಟ್ಟಿದ್ದಾರೆ, ಅದನ್ನ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಎರಡೇ ಪಾಯಿಂಟ್ ಕೊಂಡ್ಕೊಂಡಿದ್ದಾರೆ. ಸಿಂಪಲ್ ಇದೆ, ಇಷ್ಟು ನಾವು ಕೊಡಕ್ಕಾಗಲ್ಲ ಅಂದ್ರೆ ನಾವೇನ್ ಮಾತಾಡ್ತಿದ್ವಿ ನೋಡಿ. ಸುಪ್ರೀಂ ಕೋರ್ಟ್ ಅಲ್ಲಿ ಎರಡು ವಿಚಾರ ಇಂಪಾರ್ಟೆಂಟ್ ಇದೆ. ಒಂದು RTI ವೈಲೇಷನ್, ದ ವೈಲೇಷನ್ ಆಫ್ ರೈಟ್ ಟು ಇನ್ಫಾರ್ಮೇಶನ್, ಇದು ಒಂದು. ಎರಡು, ಇದು ಸಂವಿಧಾನಿಕವಾಗಿಲ್ಲ ಅಂತ ಹೇಳ್ತಿದ್ದಾರೆ. ಈ ಎರಡು ವಿಚಾರ ಎಷ್ಟು ಗಂಭೀರವಾದದ್ದು ಅಂದ್ರೆ, ಒಂದು ಬ್ಯಾಂಕಿಗೆ ನೋಡಿ ಟ್ರಾನ್ಸ್ಪರೆನ್ಸಿ ಆಕ್ಟ್ ಅಲ್ಲಿ ಕೇಳ್ತಾ ಇದ್ದಾರೆ. ಕೇಳೋದಕ್ಕಿಂತ ಮುಂಚೆ ನಿಮ್ಗೆ 2 ವರ್ಷ ಹಿಂದೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟು ಡೇಟಾ ಮೇಂಟೆನೆನ್ಸ್ ಮಾಡ್ರಪ್ಪ, ವಿ ನೀಡ್ ದ ಡೇಟಾ ಅಂತ ಹೇಳಿದ್ದಾರೆ. ಇವಾಗ ಮೇಂಟೈನ್ ಮಾಡುವಂತ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಕ್ಲಿಯರ್ ಡೈರೆಕ್ಷನ್ಸ್ ನಾವು ವೈಲೇಟ್ ಮಾಡ್ತೀವಿ ಅಂದ್ರೆ ಇಸ್ ಇಟ್ ನಾಟ್ ಅ ಶೇಮ್ಫುಲ್? ಒಂದು ಈ ಇಂಥ ವಿಚಾರಗಳಲ್ಲಿ ನಾವು ಏನು ಸ್ವಾಯತ್ತ ಸಂಸ್ಥೆಗಳು ಅಂತ ಕರಿತಾ ಇದ್ದೀವಿ, ಇದೆಲ್ಲ ಬಿಟ್ಬಿಡಿ, ಪಾರ್ಟಿ ಇನ್ನೊಂದು ಮತ್ತೊಂದು ಬಿಟ್ಬಿಡೋಣ. ED ಬಗ್ಗೆ ಒಂದು ಗೌರವ, IT ಬಗ್ಗೆ ಒಂದು ಗೌರವ, CBI ಬಗ್ಗೆ ಒಂದು ಗೌರವ. ನೋಡ್ರಿ, ಬ್ಲ್ಯಾಕ್ ಮನಿ ಇದ್ರೆ ಬಿಡಲ್ಲ ಯಾರು. IT ತೆರಿಗೆ ಕಟ್ತಾ ಇದ್ರೆ IT ಸುಮ್ಮನೆ ಇರ್ತಾರೆ, ಏ IT ಬಂದ್ಬಿಡ್ತಕೋಣ ಹುಷಾರು. ಒಂದು ED ಎಲ್ಲಿಂದ ಎಲ್ಲೆಲ್ಲಿಗೋ ದುಡ್ಡು ಹಾಕ್ಸ್ಬಿಟ್ರೆ ಬಿಟ್ಬಿಡ್ತಾರ? ಆ ಪೊಲಿಟಿಷಿಯನ್ ನೋಡಿ, ಈ ಪೊಲಿಟಿಷಿಯನ್ ನೋಡಿ, ಅವನ ಜೈಲಲ್ಲಿದ್ದಾನೆ, ಇವನ್ ಜೈಲಲ್ಲಿದ್ದಾನೆ, ಏನೇ ನಡೀಲಿ ದೇಶದಲ್ಲಿ CBI ತನಿಖೆ ಆಗಲೇಬೇಕು. ಫಸ್ಟ್ ಬರೋ ವರ್ಡ್ ಯಾವ್ದು ಹೇಳಿ? CBI ತನಿಖೆ. NIA ಪುಲ್ವಾಮಾದ್ರೆ NIA ನೋಡ್ಬಿಟ್ವಿ ನಾವು, ಚಾರ್ಜ್ ಶೀಟ್ ಹಾಕ್ಬಿಟ್ಟು 5 ವರ್ಷಗಳಿಂದ ಏನೋ ನಮ್ಗೆ ಗೊತ್ತಿಲ್ಲ, 5 ವರ್ಷಗಳಿಂದ ಚಾರ್ಜ್ ಶೀಟಲ್ಲೇ ಇದೆ, 13,800 ಪುಟಗಳ ಚಾರ್ಜ್ ಶೀಟು ಅಬೌಟ್ ಪುಲ್ವಾಮಾ ಇರಲಿ. ಹೀಗೆ ಹೇಳಬೇಕಾದ್ರೆ ಅದೆಲ್ಲ ನಮಗೊಂದು ಹೆಮ್ಮೆ. IT, ED, CBI ಅಂತ ಇಂಥದ್ದು ನೋಡಿಕೊಂಡು ಕೂಡ ಈ ಮೂರು ಸಂಸ್ಥೆಗಳಿಗೆ ಬರುವಂಥ ವಿಚಾರಗಳೇ ಇಲ್ಲಿರೋದು. ದುಡ್ಡು ತೆರಿಗೆ ಕಟ್ಟಿಲ್ಲ ಅಂದರೆ IT, ಅಕ್ರಮವಾಗಿ ಹಣ ವರ್ಗಾವಣೆ ಆಗಿದ್ದರೆ PMLA ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟು, ಅವರಾದರೂ ಅಲ್ಲಿ
ಫೀಲ್ಡ್ ಇಳಿಬೇಕಾಗಿತ್ತು. ಏನೇನೋ ಅಕ್ರಮಗಳು ನಡೆದಿದ್ದರೆ ಮಾತ್ರ ಇಷ್ಟು ಹಣ ಕೊಡೋಕ್ಕೆ ಸಾಧ್ಯ ಅಂತ ಒಂದು ಗುಮಾನಿ ಇದ್ದಾಗ ಸಿ ಬಿ ಆದರೂ ಫೀಲ್ಡ್ಗೆ ಇಳಿಬೇಕಾಗಿತ್ತು. ಇದು ಬಿಟ್ಬಿಟ್ಟು ಎಕ್ಸ್ಟಾರ್ಷನ್ ಒತ್ತೆ ಹಣನೂ ಪಡ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆಯಲ್ಲ, ಆವಾಗ ಪೊಲೀಸು ಎಂಟ್ರಿ ಆಗಬೇಕಾಗಿತ್ತು. ಎಸ್ ಬಿ ಐ ಯಾಕೆ ಇದು ಎಸ್ ಬಿ ಐ ಹಿಂಗೆ ಮಾಡ್ತಾ ಇದೆಯಲ್ಲ, ದೊಡ್ಡ ಸಂಸ್ಥೆಯಾಗ ನಾನು ಆರ್ ಬಿ ಐ ಇದ್ದೀನಿ, ನನ್ನ ಮೂಗಿನ ಅಡಿಯಲ್ಲಿ ಅಂಥದ್ದು ಒಂದು ದೊಡ್ಡ ಅಕ್ರಮ ನಡೀತಿದೆಯಾ ಅಂತ ಅವರಾದರೂ ಫೀಲ್ಡ್ಗೆ ಇಳಿಬೇಕಾಗಿತ್ತು. ಇಷ್ಟೂ ಸಂಸ್ಥೆಗಳು ಹಾಗಾದರೆ ಹೋಲ್ಸೇಲಾಗಿ ಇವರನ್ನು ದೂರ ಇಟ್ಟರ, ಇವರೊಂದು ಹೆದರಿಕೆಯಲ್ಲಿದ್ದಾರೆ ಇವರು ಇಷ್ಟು ಜನ. ಇಲ್ಲ ನೋಡಿ, ಈಗ ನೀವು ಅಕ್ರಮ ಮತ್ತು ಭ್ರಷ್ಟಾಚಾರ ಅನಿಸಿದ್ರೆ ಮಾತ್ರ ಅವ್ರದ್ದು ಮಾಡ್ತಾರೆ. ಓಕೆ, ನೀವು ಅಕ್ರಮ ಮತ್ತು ಭ್ರಷ್ಟಾಚಾರನ ಕಾನೂನು ಮಾಡಿದಿರಲ್ಲ. ಅಕ್ರಮ ಮತ್ತು ಭ್ರಷ್ಟಾಚಾರ ನೀವು ಕಾನೂನು ಮಾಡಿ, ಕಾನೂನು ಬದ್ಧ ಮಾಡಿ ಎಲೆಕ್ಟ್ರಲ್ ಬಾಂಡ್ಸ್ ನೀವು ಕಲೆಕ್ಟ್ ಮಾಡ್ತಾ ಇರಬೇಕಾದ್ರೆ ಅವ್ರು ಬರೋಕ್ಕೆ ಸಾಧ್ಯನೇ ಇಲ್ಲ. ಜೂಜಾಡು ಟ್ಯಾಕ್ಸ್ ಕಟ್ಬಿಡು ಅಂತ ಕಟ್, ಈಗ ಅದೇ ಟ್ಯಾಕ್ಸ್ ಕಟ್ಬಿಡು. ಜೂಜಾಡು ಟ್ಯಾಕ್ಸ್ ಕಟ್ಟು. ಸಿ ಈಗ 2014 ಮುಂಚೆ ಸ್ಕಿಲ್ ಅಂತ ಬೇರೆ ಏನೋ ಸೇರಿಸ್ಬಿಟ್ರು ಈ ದೇಶದಲ್ಲಿ. ಸ್ಕಿಲ್ ಗೇಮ್ ಇದು, ಅದು ಅದಕ್ಕೆ ಬರಲ್ಲ, ಇದಕ್ಕೆ ಬರಲ್ಲ ಅಂತ ಹಣ ಬರಬೇಕಷ್ಟೇ. ಸಿ ಈ ಗವರ್ನೆನ್ಸ್ ಅಂತ ಇತ್ತು 2014 ಮುಂಚೆ, ಈ ಗವರ್ನೆನ್ಸ್ ಅಂತಿತ್ತು. ಅದು 2014-14 ನಾವು ಈ ಗವರ್ನೆನ್ಸ್ ನೋಡಿದ್ದೀವಿ. ಎಲ್ಲ ಕಡೆ ಡಿಜಿಟಲ್ ಆಗಿದೆ, ಡಿಜಿಟಲ್ ಇಂಡಿಯಾ ಅಂದರೆ ಅದು. ಆಗಿಂದಾನೆ 10 ವರ್ಷಗಳ ಕಾಲ ಎಲ್ಲ ಇಲಾಖೆಗಳಲ್ಲೂ ಡಿಜಿಟಲ್ ಇಂಡಿಯಾ ಆಗಿತ್ತು. ಈವನ್ ಹಳ್ಳಿಯ ಕಾಮಧೇನು ಕೋಆಪರೇಟಿವ್ ಬ್ಯಾಂಕಲ್ಲೂ ಕೂಡ ATM ಬಂದ್ಬಿಟ್ಟಿತ್ತು ಅವಾಗ. ಸೊ ಆ ರೀತಿಯಾದಂಥ ವಾತಾವರಣದಲ್ಲಿ ಇವ್ರು ತಂದು ಚೇಂಜ್ ಮಾಡಿದ್ರು ಡಿಜಿಟಲ್ ಇಂಡಿಯಾ. ಈ ಡಿಜಿಟಲ್ ಇಂಡಿಯಾದಲ್ಲಿ ಎಸ್ ಬಿ ಐ ಇಲ್ವಾ? ಈ ಡಿಜಿಟಲ್ ಇಂಡಿಯಾದಲ್ಲಿ ಎಸ್ ಬಿ ಐ ಇಲ್ವಾ? ಅವ್ರಿಗೇನು ಡಿಜಿಟೈಸ್ ಏನಿಲ್ವಾ? ಮ್ಯಾನ್ಯುಯಲ್ ಎಲ್ಲ ಮ್ಯಾನ್ಯುಯಲ್ ಇದೆಯಾ? ಓಕೆ, ಮ್ಯಾನ್ಯುಯಲ್ ಇದ್ರೂ ಕೂಡ ಅದನ್ನು ಡಿಜಿಟೈಸ್ ಮಾಡೋದು ದೊಡ್ಡ ವಿಷಯ ಅಲ್ಲ. ಓಕೆ, ಇವಾಗೆಲ್ಲ ಹೆಂಗಿದ್ರೆ AI ಟೆಕ್ನಾಲಜಿ, ನೀವು ಒಂದ್ಸಲ ಸ್ಕ್ಯಾನ್ ಮಾಡಿದ್ರೆ ನಿಮ್ಗೆ ಏನೇನು ಬೇಕೋ ಎಲ್ಲ ಹೋಗಿ ಫೀಲ್ಡ್ ಕೂತ್ಕೊತದೆ. ಆ ಥರ ಎನೇಬಲ್ ಆಗಿದೆ. ಅದು ಬಿಟ್ಟು ನೀವು ಈ ರೀತಿಯ ಹೇಳಿಕೆ ಕೊಡಿಸ್ತಾ ಇರೋದು BJP ಸರ್ಕಾರ. ನಿವೃತ್ತ ಜಸ್ಟಿಸ್ ಅದು ನಿವೃತ್ತ ನ್ಯಾಯಮೂರ್ತಿಗಳು ನಗುತ್ತಾ ಇದ್ದಾರೆ SBI ನ ಹೇಳಿಕೆಗೆ ಅಂತ ಹೇಳಿದ್ರೆ ಎಂಥ ವಿಚಾರ ಇದು? ಅದೇ ಅಂದ್ರೆ ಸಿಸ್ಟಮ್ ನೋಡಿದಾಗ ಹೊರದೇಶಗಳಿಗೆ ಏನು ಅನಿಸ್ಬೇಡ ಅಂತ ನನಗೆ ಅದೊಂದಾಗ. ಇಲ್ಲ, ಇದು ಒಂದು ಅತ್ಯಂತ ಮುತ್ತುಜಿ ಹೇಳ್ದಂಗೆ ಭಾರತದ ಇತಿಹಾಸದಲ್ಲಿ ಭ್ರಷ್ಟಾಚಾರವನ್ನ ಕಾನೂನುಬದ್ಧ ಮಾಡಿಕೊಂಡು ಸರ್ವಾಧಿಕಾರಿಗಳು ಆಳ್ತಾ ಇರತಕ್ಕಂತ ವ್ಯವಸ್ಥೆ ಆಗಿದೆ ಇದು. ಇದು ಖಂಡಿತವಾಗಿ ಇದು ಬಹಿರಂಗ ಆದಾಗ ಸುಪ್ರೀಂ ಕೋರ್ಟು ನಾಳೆ ಏನಾದ್ರು ಫುಲ್ ಇಲ್ಲ ನೀವು ಇನ್ನು ಅನದರ್ 12 ಅವರ್ಸಲ್ಲೋ 14 ಅವರ್ಸಲ್ಲೋ ನೀವು ಕೊಡಲೇಬೇಕು, ಇಲ್ಲ ನಾನೊಂದು ಕಮಿಟಿ ಮಾಡ್ತೀನಿ ಅವ್ರು ತಗೊಂಡು ಕೊಡ್ತಾರೆ ಅಂತ ಏನಾದ್ರು ಹೈರ್ ಮಾಡಿ ಏನಾರು ಮಾಡಿದ್ರೆ ಸಮಿತಿಯನ್ನು ಮಾಡಿದ್ರೆ ದೊಡ್ಡ ಮುಖಭಂಗ ಆಗುತ್ತೆ, ಆಮೇಲೆ ಎಲ್ಲ ಬಹಿರಂಗ ಆಗುತ್ತೆ. ಸೊ ಇಲ್ಲಿ ಭ್ರಷ್ಟಾಚಾರ ಬಹಿರಂಗ ಆಗಬೇಕು. ಈ ಸರ್ಕಾರಕ್ಕೆ ಉದ್ದೇಶ ಏನು? ಭ್ರಷ್ಟಾಚಾರವನ್ನು ಲೀಗಲ್ ಮಾಡಿ ತಾನು ಮಾತ್ರ ತಿಂದು ತೇಗಿ ಭ್ರಷ್ಟಾಚಾರವನ್ನು ಪೋಷಣೆ ಮಾಡಬೇಕನ್ನ ಉದ್ದೇಶ ಇದ್ರೆ ಇವರು ಇದನ್ನು ಮುಂದುವರಿಸಬೇಕಾಗತ್ತೆ. ಅದರ್ವೈಸ್ ಭ್ರಷ್ಟಾಚಾರದ ಬಗ್ಗೆ ನಾವು ವಿರೋಧವಾಗಿದ್ದೀವಿ, ಎಲ್ಲ ಬಹಿರಂಗ ಆಗಲಿ. ಸಿ ಮುಂಚೆನು ಈಗ ಇದು ಈ ಕಾನೂನು ತರಕ್ಕೆ ಮುಂಚೆನು ಹಣಗಳು ದೇಣಿಗೆಗಳು ಬರ್ತಾ ಇತ್ತು, ಗೊತ್ತಿದೆ BJP ಜಾಸ್ತಿ ದೇಣಿಗೆ ಬರ್ತಾ ಇತ್ತು, ಎಲೆಕ್ಷನ್ ಟ್ರಸ್ಟ್ BJP ಜಾಸ್ತಿ ದೇಣಿಗೆ ಬರ್ತಾ ಇತ್ತು. ಆಗಿದ್ರೂ ಕೂಡ ಈ ರೀತಿಯ ಕಾನೂನು ಮಾಡಿಕೊಂಡು ಅದನ್ನು ದಾಟಿ ತಗೊಬಹುದು ಅಂತ ಮಾಡಿರೋದಿದೆಯಲ್ಲ, ಇದು ಅತ್ಯಂತ ದೊಡ್ಡ ಇತಿಹಾಸದಲ್ಲಿ ಒಂದು ಈ ವ್ಯವಸ್ಥೆನಲ್ಲಿ, ಈ ಡೆಮೊಕ್ರೆಟಿಕ್ ವ್ಯವಸ್ಥೆನಲ್ಲಿ ಅಪಹಾಸ್ಯ ಮಾಡ್ದಂಗೆ ಇದನ್ನ. ಸೊ ನಾಳೆ ನಮ್ದೇ ಒಂದು ನಿರೀಕ್ಷೆ ಇದೆ. ಸುಪ್ರೀಂ ಕೋರ್ಟ್ ಇದಕ್ಕೆ ಖಂಡಿತವಾಗಿ ಬೆಂಡ ಆಗಬಾರದು. ಸುಪ್ರೀಂ ಕೋರ್ಟ್ ಇದಕ್ಕೆ ಒಂದು ತೀಕ್ಷ್ಣವಾದ ಒಂದು ಪ್ರತಿಕ್ರಿಯೆ ಕೊಟ್ಟು ಇದನ್ನು ಅವ್ರಿಗೆ ಇನ್ನೊಂದು ದಿನ ಎಕ್ಸ್ಟೆಂಡ್ ಕೊಡ್ಬೋದೇನೋ, ಈಗ ಮಾಡೋಕ್ಕಾಗಿಲ್ಲ ಅಂದ್ರೆ ಅದರ್ವೈಸ್ ದೇ ಶುಡ್ ಟೇಕ್ ಆಕ್ಷನ್. ಇಲ್ಲದ್ರೆ ಗೌರ್ಮೆಂಟ್ ಇಲ್ಲಿ ನನ್ನ ಪ್ರಕಾರ ಫೈನಾನ್ಸ್ ಮಿನಿಸ್ಟ್ರು ಅಥವಾ RBI ಅವು ಮಾನಿಟರ್ ಮಾಡಿ ವಿತಿನ್ 12 ಅವರ್ಸ್ 16 ಅವರ್ಸ್ ಅಥವಾ 18 ಅವರ್ಸ್ ಅದ್ರ ಟೈಮ್ ಕೊಟ್ಟರೆ ಖಂಡಿತವಾಗಿ ಡೋನರ್ಸ್ ಲಿಸ್ಟ್ನ ಡೌನ್ಲೋಡ್ ಮಾಡಿ ಎಲ್ಲ ಫಾರ್ಮೆಟಲ್ಲಿ ತೊಗೊಂಡು ಕೊಟ್ಬಿಡ್ಬೋದು. ಒಂದು ಮ್ಯಾಕ್ಸಿಮಮ್ ಅಂದರೆ ಅಷ್ಟೇ, ಅದು ಒಬ್ಬ ಮನುಷ್ಯ ಏಕವ್ಯಕ್ತಿ ಮಾಡ್ಬೋದು, ಒಬ್ಬ ಇಂಜಿನಿಯರ್ ಮಾಡ್ಬೋದು ಅದನ್ನು. ಬಟ್ ಆದರೆ ಇದನ್ನು ಇವ್ರು ಮುಚ್ಚಾಕ್ಲಿಕ್ಕೆ ಈ ರೀತಿ ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ಬಹಿರಂಗ ಆಗ್ತದೆ, ಬೆತ್ತಲೆ ಆಗ್ತದೆ BJP. 140 ಕೋಟಿ ಜನ ಇದನ್ನು ನೋಡಿ ಇವತ್ತು ನಗ್ತಾರೆ, ಈ ಥರ ಡಿಜಿಟಲ್ ಇಂಡಿಯಾಗೆ ನೀವೇ ಅಪಹಾಸ್ಯ ಮಾಡ್ತಾ ಇದ್ದೀರಲ್ಲಪ್ಪ ಅಂತ. ಸೊ ಆ ನಿಟ್ಟಿನಲ್ಲಿ ಇದು ಒಂದು ದೊಡ್ಡ ಮಟ್ಟದ ಚರ್ಚೆ ಆಗಬೇಕಿದೆ, ದೊಡ್ಡ ಮಟ್ಟದ ಒತ್ತಡ ಬರಬೇಕಿದೆ ಸರ್ಕಾರದ ಮೇಲೂ ಕೂಡ. ಅಶೋಕ್, ಈ ಸ್ವಾಯತ್ತ ಸಂಸ್ಥೆಗಳು ಅಂತ ಹೇಳಿದ್ರೆ ಒಂಥರ ಭಾರತದ ಹೆಗ್ಗುರುತುಗಳು ಅಂತಾರೆ. ಏ CBI, ಏ ED, ಎಂಥ ಚಂದ ಇದೆ ರೀ RTI. ಅರ್ಜಿ ಹಾಕಿದ್ರೆ ಯಾವುದೇ ಸರ್ಕಾರದ ವ್ಯಾಪ್ತಿಯ ಒಬ್ಬ ಅಧಿಕಾರಿ ಸಂಸ್ಥೆ ಮುಲಾಜಿಂದ ಉತ್ತರ ಕೊಡಬೇಕು. ಇದು 10 ರೂಪಾಯೋ 15 ರೂಪಾಯೋ ಒಂದು ಲೆಟ್ರಿಗಿರೋ ಒಂದು ಪತ್ರಕ್ಕಿರುವ ತಾಕತ್ತು ಅಂತ ಮಾತಾಡ್ತಾರಲ್ಲ. ಒಂದೇ ಏಟಿಗೆ ಇಷ್ಟು ಸಂಸ್ಥೆಗಳನ್ನು, ಅವುಗಳ ಘನತೆಯನ್ನು ಮರ್ಯಾದೆಯನ್ನು ಹಾಳು ಮಾಡಿದಂಥ ಕ್ರಮನ ಇದು ಅಂತ. ಖಂಡಿತ. ಇವಾಗ ನೋಡಿ, ಕಳೆದ 10 ವರ್ಷದಲ್ಲಿ ಏನಾಗ್ತಿದೆ ಅಂದರೆ CBI ED ಮಾಡಿರೋ ರೇಟ್ಸ್ 90% ಅಪೋಸಿಷನ್ ಮೇಲೆ, ಅಂದರೆ BJPಲಿ ಯಾರೋ ಕರಪ್ಟ್ ಇಲ್ವಾ? ಮಾಡಾಳ್ ವಿರೂಪಾಕ್ಷಪ್ಪನ ಮಗ 8 ಕೋಟಿ ದುಡ್ಡು ಇಟ್ಕೊಂಡು ಸಿಕ್ಕಾಕೊಂಡು ಹೈಕೋರ್ಟಲ್ಲಿ ಕ್ಲಿಯರ್ ಚಿಟ್ ತೊಗೊಂಡ್ರು. ಏನಕ್ಕೆ? ಪೊಲೀಸ್ನವರು ಎವಿಡೆನ್ಸ್ ಸಬ್ಮಿಟ್ ಮಾಡಲಿಲ್ಲ. ಓಕೆ, ಸಾಕ್ಷ್ಯಾಧಾರಗಳ ಕೊರತೆ, ಸಾಕ್ಷ್ಯಾಧಾರ ಸಬ್ಮಿಟ್ ಮಾಡಲಿಲ್ಲ ಪೊಲೀಸರು. ಯಾವಾಗ BJP ಗೌರ್ಮೆಂಟ್ ಇತ್ತು, BJP ಗೌರ್ಮೆಂಟ್ ಇದ್ದಾಗ ಸಾಕ್ಷ್ಯಾಧಾರ ಸಬ್ಮಿಟ್ ಮಾಡಲಿಲ್ಲ. ಬೇಲಿ ಎದ್ದು ಹೊಲಮ್ ಇದ್ದಂಗೆ, ಇವ್ರು ಏನೇನು ಡಿಪಾರ್ಟ್ಮೆಂಟ್ಗಳು ಇವ್ರು ಕಂಟ್ರೋಲ್ ಇದೆಯಲ್ಲ,
ಅವ್ರು ಯಾವ ತನಿಖೆ ಆಗಕ್ ಬಿಡೋದೇ ಇಲ್ಲ. ಇವ್ರು ತನಿಖೆ ಮಾಡಿಸೋದೆಲ್ಲ ಪೊಲಿಟಿಕಲ್ ಅಪೋನೆಂಟ್ ಮೇಲೆ, ಅವ್ರು ರೈಡ್ ಮಾಡೋ ಬಿ ಜೆ ಪಿ ಹಿಮಂತ ಬಿಶ್ವ ಶರ್ಮಾ ರೈಡ್ ಮಾಡೋ ತಗೋ ಈ ಕಡೆ ಪಕ್ಷಕ್ಕೆ, ಬರೀ ಇದೇ ಮಾಡ್ಕೊಂಡಿದ್ದಾರೆ. ನಿಜವಾಗ್ಲೂ ಇ ಡಿ, ನಮ್ಮ ಎಲೆಕ್ಷನ್ ಕಮಿಷನರು, ಸಿ ಬಿ ಐ, ನಮ್ಮ ಆರ್ ಬಿ ಐ, ನಮ್ಮ ನ್ಯಾಷನಲ್ ಬ್ಯಾಂಕ್ಸ್ಗಳು, ಇದೆಲ್ಲ ಇಂಡಿಪೆಂಡೆನ್ಸ್ ಕಳ್ಕೊಂಡ್ಬಿಡಿದೆ. ಇವತ್ತು ಇವರೆಲ್ಲ ಬಿ ಜೆ ಪಿ ನರೇಂದ್ರ ಮೋದಿ ಅವರ ತಾಳಕ್ಕೆ ಕುಣಿತಾ ಇದ್ದಾರೆ. ಇದು ಯಾವಾಗ ಇವ್ರ ಇಂಡಿಪೆಂಡೆನ್ಸ್ ವಾಪಸ್ ಬರುತ್ತೋ ಅವಾಗಲೇ ನಮ್ಮ ದೇಶದಲ್ಲಿ ಏನಾಗ್ತಾ ಇದೆ ಅಂತ ನಿಜವಾಗ್ಲೂ, ಇನ್ಕ್ಲೂಡಿಂಗ್ ಸರ್ಟೈನ್ ಪಾರ್ಟ್ಸ್ ಆಫ್ ಮೀಡಿಯಾ. ಎಲೆಕ್ಟ್ರಾಲ್ ಬಾಂಡ್ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದ್ದೀವಿ ನಾವು, ನೀವು ನ್ಯಾಷನಲ್ ಚಾನಲ್ ಆನ್ ಮಾಡಿ, ಎಲ್ಲರೂ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇದಾರ? ಇಂಡಿಯಾ ಟುಡೇ ಒಂದೇ ಒಂದರಲ್ಲೇ ಪ್ರೋಗ್ರಾಮ್ ಬಂದಿದ್ದು, ನೀವು ಟೈಮ್ಸ್ ನಾವು ತಗೊಳ್ಳಿ, ಮಿರರ್ ನಾವು ತಗೊಳ್ಳಿ, ನ್ಯೂಸ್ ಏಡಿನ್ ತಗೊಳ್ಳಿ, ಯಾವ್ದ್ರಲ್ಲೂ ಇಲ್ಲ. ಮೀಡಿಯಾಗಳು ಕೂಡ ಇವತ್ತು 98% ಆಫ್ ದ ಮೀಡಿಯಾ ಒಂದು ಅದಾನಿ ಹತ್ರ ಇದೆ, ಇನ್ನೊಂದು ಅಂಬಾನಿ ಹತ್ರ ಇದೆ. ಆ ಎಲೆಕ್ಟ್ರಲ್ ಬಾಂಡ್ ಯಾವಾಗ ಆಚೆ ಬರುತ್ತೋ ಟಾಪ್ ಟು ನೇಮ್ ಬರೋದೇ ಇವರಿಬ್ರದ್ದು, ನಾನು ಇವಾಗಲೇ ಹೇಳ್ತೀನಿ. ಆದ್ದರಿಂದ ಯಾವತ್ತು ಇವ್ರ ಮುಚ್ಚಿಯಿಂದ ಬಿಡುಗಡೆ ಆಗುತ್ತೋ ಈ ಇಂಡಿಪೆಂಡೆಂಟ್ ಡಿಪಾರ್ಟ್ಮೆಂಟ್ಗಳು, ಅವತ್ತೇ ನಮ್ಮ ದೇಶದಲ್ಲಿ ನಮ್ಮ ಜನಗಳಿಗೆ ನ್ಯಾಯ ಸಿಗೋದು. ಥ್ಯಾಂಕ್ ಯು, ಥ್ಯಾಂಕ್ ಯು ಅಶೋಕ್ ಮೃತ್ಯುಂಜಯ, ಥ್ಯಾಂಕ್ ಯು ರಾಘವೇಂದ್ರ, ಥ್ಯಾಂಕ್ ಯು ನಟರಾಜ್ ಗೌಡ್ರೆ. ನೋಡೋಣ ಸುಪ್ರೀಂ ಕೋರ್ಟ್ ಈ ಎಸ್ ಬಿ ಐ ಹೇಳಿರ್ತಕ್ಕಂಥ ಈ ಒಂದು ವಾದವನ್ನು ಪುರಸ್ಕರಿಸುತ್ತಾ ತಿರಸ್ಕರಿಸುತ್ತಾ ಒಂದಷ್ಟು ಮಾರ್ಪಾಡು ಮಾಡಲಾಗುತ್ತಾ, ಮಾರ್ಚ್ ಒಳಗಾದರೂ ಈ ಒಂದು ವರದಿ ಬರುತ್ತಾ, ಅಥವಾ ಜೂನ್ 30ವರೆಗೂ ನಾವು ಕಾಯಬೇಕಾ